ನಾವು ಇಲ್ಲಿವರೆಗೂ ಕೂಡ ಎಷ್ಟು ಮೂರು ಲೆಸನ್ ಗಳನ್ನು ಕಂಪ್ಲೀಟ್ ಮಾಡಿದೀವಿ ಹೌದಾ ರಾಜ್ಯ ರಾಜ್ಯದ ಒಂದು ಅಧ್ಯಯನ ಹೌದಾ ಹೀಗೆ ನೆಕ್ಸ್ಟ್ ಮತ್ತು ಮೂಲಭೂತ ಪರಿಕಲ್ಪನೆಗಳ ಅನ್ನ ಮೂರು ಚಾಪ್ಟರ್ ಗಳನ್ನು ಕಂಪ್ಲೀಟ್ ಮಾಡಿದೀವಿ ಇವತ್ತು ನಾಲ್ಕನೇ ಚಾಪ್ಟರ್ ಫಸ್ಟ್ ಪಿಯುಸಿಗೆ ಸಂವಿಧಾನ ಮತ್ತು ಸರ್ಕಾರ ಇದಕ್ಕೆ ಅರಿಸ್ಟಾಟಲ್ ಅವರು ಒಂದು ವ್ಯಾಖ್ಯಾನವನ್ನು ನೀಡ್ತಾ ಹೋಗ್ತಾರೆ ಅಥವಾ ತಮ್ಮದೇ ಆಗಿರತಕ್ಕಂತ ಒಂದು ವ್ಯಾಖ್ಯಾನವನ್ನು ನೀಡ್ತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರತಕ್ಕಂತ ಜೀವನ ವಿಧಾನವನ್ನೇ ಸಂವಿಧಾನ ಎಂದು ಕರೀತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ನಮಗೆ ಇರತಕ್ಕಂತ ಪಾಠ ಯಾವುದು ಸಂವಿಧಾನ ಮತ್ತು ಸರ್ಕಾರ ಹೌದಾ ನಾವು ಏನು ಮಾಡೋಣ ಫಸ್ಟ್ ಗೆ ಸಂವಿಧಾನ ಅನ್ನೋದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ ನೆಕ್ಸ್ಟ್ ಸರ್ಕಾರದ ಬಗ್ಗೆ ಅಧ್ಯಯನವನ್ನ ಮಾಡೋಣ ಓಕೆ ಫಸ್ಟ್ ಇವಾಗ ಸಂವಿಧಾನದ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ ಈ ಸಂವಿಧಾನದಲ್ಲಿ ಅಥವಾ ಈ ಸಂವಿಧಾನವನ್ನ ಯಾರು ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದು ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರತಕ್ಕಂತ ಜೀವನ ವಿಧಾನವನ್ನ ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರುವ ಜೀವನ ವಿಧಾನವೇ ಸಂವಿಧಾನ ಅಂದ್ರೆ ಸಂವಿಧಾನ ಇಲ್ಲದೆ ನಾವು ಯಾವುದೇ ಒಂದು ದೇಶವನ್ನೇ ಆಗಲಿ ಅಥವಾ ರಾಜ್ಯವನ್ನೇ ಆಗಿರಲಿ ಅದ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಕೆಲವೊಂದು ಆ ಮೂಲಭೂತ ಕರ್ತವ್ಯಗಳಾಗಿರ್ಬೋದು ಮೂಲಭೂತ ಹಕ್ಕುಗಳಾಗಿರ್ಬೋದು ರಾಜ್ಯ ನಿರ್ದೇಶಾತ್ಮಕ ತತ್ವಗಳಾಗಿರ್ಬೋದು ಇವನ್ನ ಒಂದು ದೇಶ ಸುರಕ್ಷಿತವಾಗಿ ಸುಭಿಕ್ಷಿತವಾಗಿ ಎಲ್ಲರ ಸಂರಕ್ಷಣೆಯನ್ನ ಎಲ್ಲರ ಹಿತಾಸಕ್ತಿಯನ್ನ ಉದ್ದೇಶವಾಗಿ ಹೊಂದಿಬಿಟ್ಟು ಏನಾದರೂ ಒಂದು ಅಥವಾ ಒಂದು ದಕ್ಷತೆಯಿಂದ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಸಂವಿಧಾನ ಬಹುಮುಖ್ಯವಾಗಿರ್ತದೆ ಅದಕ್ಕೆ ರಾಜ್ಯ ರಾಜ್ಯ ಅನ್ನೋದು ಕಲ್ಯಾಣ ರಾಜ್ಯ ಅಂತ ಅನ್ಸ್ಕೋಬೇಕು ಆದರ್ಶ ರಾಜ್ಯ ಅಂತ ಅನ್ಸ್ಕೋಬೇಕು ಅಂತಂದ್ರೆ ತನಗಾಗಿ ಏನ್ ಮಾಡುತ್ತೆ ಒಂದು ಜೀವನ ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಥವಾ ಒಂದು ಸುರಕ್ಷಿತವಾಗಿರ್ತಕ್ಕಂತ ದಾರಿಯನ್ನ ಒಂದು ಹಿತಾಸಕ್ತಿಯ ಹಾದಿಯನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗುತ್ತೆ ಆ ಆಯ್ಕೆ ಮಾಡಿಕೊಂಡಿರ್ತಕ್ಕಂತ ದಾರಿಯನ್ನೇ ಮಾರ್ಗವನ್ನೇ ಸಂವಿಧಾನ ಎಂದು ಕರೀತೇವೆ ಹೌದಾ ಆ ರೀತಿಯಾಗಿ ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇದು ಇಲ್ಲದೆ ಯಾವುದೇ ಒಂದು ರಾಜ್ಯವನ್ನ ದೇಶವನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೆ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ಏನ್ ಹೇಳ್ತಿದ್ದಾರೆ ಸಂವಿಧಾನ ಇಲ್ಲದೆ ಇರುವ ರಾಜ್ಯ ರಾಜ್ಯವೇ ಅಲ್ಲ ಅದೊಂದು ಅರಾಜಕತೆಯ ಪ್ರಜಾಪ್ರಭುತ್ವ ಪ್ರಭುತ್ವ ಅಂತ ಕೂಡ ಕರಿತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ದೇಶವನ್ನೇ ಆಗಲಿ ರಾಜ್ಯವನ್ನಾಗಲಿ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಸಂವಿಧಾನ ಅಲ್ಲಿ ಜಾರಿಯಲ್ಲಿಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಅರಾಜಕತೆ ತಾಂಡವಾಡುತ್ತೆ ಶೋಷಣೆಗಳು ನಡೀತಾ ಹೋಗ್ತವೆ ದೌರ್ಜನ್ಯಗಳು ನಡೀತಾ ಹೋಗ್ತವೆ ಹಿಂಸಾತ್ಮಕ ಕೃತ್ಯಗಳು ನಡೀತಾ ಹೋಗ್ತವೆ ಹೌದಾ ಆಮೇಲೆ ಕಾನೂನುಗಳ ಜಾರಿಯಲ್ಲಿಲ್ಲ ಯಾವುದು ಸಾಮಾನ್ಯ ಜನರ ರಕ್ಷಣೆಯನ್ನ ಬಯಸ್ತಾ ಇಲ್ಲ ಅಂತ ದೇಶ ಅಥವಾ ಅಂತಹ ಸಂವಿಧಾನ ಜಾರಿಯಲ್ಲಿದೆ ಅಂತ ಅಥವಾ ಅಲ್ಲಿ ಏನು ರಕ್ಷಣೆಗಳಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಿತಾಸಕ್ತಿಗಳನ್ನು ಬಯಸ್ತಾ ಇಲ್ಲ ಹೌದಾ ಜನರ ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂವಿಧಾನ ಇಲ್ಲದೆ ಇರತಕ್ಕಂಥ ರಾಜ್ಯವೇ ಅಲ್ಲ ಅದೊಂದು ಅರಾಜಕತೆಯ ಪ್ರಜಾಪ್ರಭುತ್ವ ಅಥವಾ ಅರಾಜಕತೆಯ ಪ್ರಭುತ್ವ ಅಂತ ಕೂಡ ಕರಿತಾ ಹೋಗ್ತಾ ಇದ್ದಾರೆ ಹೌದಾ ಇಂತಹ ವ್ಯವಸ್ಥೆಯನ್ನ ನಾವು ಯಾವುದು ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ಕಾಣ್ತಾ ಹೋಗ್ಬೋದು ಹೌದಾ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಕಾಣ್ತವೆ ಹಾಗೆ ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ಮೀಸಲಾತಿಯನ್ನು ಕೊಡಬೇಕು ಯಾರ್ಯಾರು ಇವಾಗ ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಬೇಕು ಅನ್ನೋದನ್ನ ಸಂವಿಧಾನ ಹೇಳ್ತಾ ಹೋಗುತ್ತೆ ಅದಕ್ಕೆ ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದೆ
ಇವಾಗ ರಾಷ್ಟ್ರಪತಿ ಕೆಲಸವನ್ನ ಸಾಮಾನ್ಯ ಪ್ರಜೆ ಅದನ್ನು ನಡೆಸಿಕೊಂಡು ಹೋಗಕಾಗ್ತದ ಇಲ್ಲ ಅಂದ್ರೆ ಯಾರು ಯಾರು ಯಾವ ಯಾವ ಸ್ಥಾನವನ್ನ ಹೊಂದಿರ್ತಾರೋ ಆ ಸ್ಥಾನದಲ್ಲಿ ಏನು ಮಾಡ್ತಾ ಹೋಗಬೇಕು ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಹೋಗಬೇಕು ತನ್ನ ಸ್ಥಾನದ ಯಾವು ಕೆಲಸವನ್ನ ಮಾಡಿಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿರತಕ್ಕಂತ ಕೆಲಸವನ್ನ ಸಂವಿಧಾನ ಮಾಡುತ್ತೆ ಅದಕ್ಕೆ ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದೆ ಸಂಹಿತೆಯಾಗಿದೆ ಈ ಸಂವಿಧಾನ ಲಿಖಿತ ಇಲ್ಲವೇ ಅಲಿಖಿತ ರೂಪದಲ್ಲಿ ಇರ್ತದೆ ನೋಡಿ ಸಂವಿಧಾನ ಅನ್ನೋದು ಏನಾಗ್ತದೆ ಲಿಖಿತ ರೂಪದಲ್ಲಿ ಇರಬಹುದು ಅಥವಾ ಅಂದ್ರೆ ಸಂವಿಧಾನ ಅಂದ್ರೆ ನಾವು ಕಾನೂನುಗಳೇ ಅಂತ ತಿಳ್ಕೊಬಹುದು ಅಥವಾ ನೀತಿ ನಿಯಮಗಳೇ ಅಂತ ತಿಳ್ಕೊಬಹುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕೂಡ ನಾವು ತಿಳ್ಕೊಬಹುದು ಅವುಗಳು ಲಿಖಿತ ರೂಪದಲ್ಲಿ ಇರಬಹುದು ಅಥವಾ ಅಲಿಖಿತ ರೂಪದಲ್ಲಿ ಇರಬಹುದು ಇವಾಗ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಮನೆಯ ವಾತಾವರಣವನ್ನ ತೆಗೆದುಕೊಳ್ಳೋಣ ನಮ್ಮ ಮನೆಯ ವಾತಾವರಣ ಇವಾಗ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಮನೆ ಯಜಮಾನ ಆದವನು ಅಥವಾ ನಮ್ಮಪ್ಪ ಆದವನು ಏನು ಮಾಡ್ತಾ ಹೋಗ್ತಾರೆ ಬೈತಾರೆ ಅದನ್ನ ಮನೆಯ ರೂಲ್ಸ್ ಅಲ್ಲಿ ಹಾಕಿದಾರ ಇಲ್ಲ ಎಲ್ಲ ಯಾವುದಾದ್ರೂ ಬೋರ್ಡ್ ಮೇಲೆ ಬರೆದು ಹಾಕಿದಾರ ಇಲ್ಲ ಹೌದಾ ಆ ರೀತಿಯಾಗಿ ಅಂದ್ರೆ ನಾವೇನ್ ಅನ್ನೋದು ಏನ್ ಮಾಡುತ್ತೆ ಕಾನೂನುಗಳು ಅನ್ನೋದು ಕಂಟ್ರೋಲಿಗೆ ತರ್ತಾ ಹೋಗ್ತವೆ ಕೆಟ್ಟ ವರ್ತನೆಯನ್ನ ಕೆಟ್ಟ ನಡವಳಿಕೆಯನ್ನ ಏನ್ ಮಾಡ್ತಾ ಹೋಗ್ತವೆ ತಪ್ಪುಗಳನ್ನ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ ಅನ್ನೋ ಮನೋಭಾವನೆಯನ್ನ ಈ ಕಾನೂನುಗಳು ಬೆಳೆಸ್ತಾ ಹೋಗ್ತವೆ ಆ ಕಾನೂನುಗಳು ಅಂತ ಕಾನೂನುಗಳನ್ನ ಹೊಂದಿರತಕ್ಕಂತ ಸಂಹಿತೆಯನ್ನ ಸಂವಿಧಾನ ಅಂತ ಕರಿತೀವಿ ಅಥವಾ ಸಂವಿಧಾನ ಅನ್ನೋದು ಕಾನೂನುಗಳನ್ನ ಹೊಂದಿರತಕ್ಕಂತ ಒಂದು ಸಂಹಿತೆಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿಂತ ಅವು ಆ ಕಾನೂನುಗಳು ಲಿಖಿತ ಮತ್ತು ಅಲಿಖಿತ ರೂಪದಲ್ಲಿ ಇರ್ಬೋದು ಇವಾಗ ನಮ್ಮ ಮನೆಯಲ್ಲಿ ನಾವು ತಪ್ಪು ಮಾಡಿದ್ರೆ ನಮ್ಮಪ್ಪ ಬೈತಾರೆ ಅನ್ನೋ ಒಂದು ಭಯ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಖಿತ ರೂಪದಲ್ಲಿಲ್ಲ ಅಂದ್ರೆ ನಮ್ಮ ಭಾವನೆ ಮನೆಯ ಯಜಮಾನ ನಾವೇನಾದರೂ ತಪ್ಪು ಮಾಡಿದ್ರೆ ಬೈತಾರೆ ಹೊಡಿತಾರೆ ಅನ್ನೋ ಒಂದು ಭಯ ಅನ್ನೋದು ಏನಾಗ್ತಾ ಹೋಗುತ್ತೆ ಅದು ಅಂದ್ರೆ ಆ ವ್ಯವಸ್ಥೆ ಆ ಕೊಡ್ತಕ್ಕಂಥ ಗೌರವ ತಂದೆಗೆ ಕೊಡ್ತಕ್ಕಂಥ ಗೌರವ ಅನ್ನೋದು ಏನಾಗ್ತಾ ಹೋಗ್ತಾ ಇದೆ ಇಲ್ಲಿ ಅಂದ್ರೆ ಅದು ಲಿಖಿತ ರೂಪದಲ್ಲಾಗಿರ್ಬೋದು ಅಲಿಖಿತ ರೂಪದಲ್ಲಾಗಿರ್ಬೋದು ಈ ರೀತಿಯಾಗಿ ಏನಾಗ್ತಾ ಹೋಗ್ತದೆ ಸಂವಿಧಾನ ಅನ್ನೋದು ರಚನೆಯಾಗಿದೆ ಲಿಖಿತ ರೂಪದಲ್ಲಿ ಕೂಡ ಇದೆ ಅಲಿಖಿತ ರೂಪದಲ್ಲಿ ಕೂಡ ಇದೆ ಅಂತ ಇಲ್ಲಿ ಯಾರು ಹೇಳ್ತಾರೆ ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಅಥವಾ ಈ ವಿಷಯದಲ್ಲಿ ಇದು ನಾವು ತಿಳ್ಕೊತಾ ಹೋಗ್ಬೋದು ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ಇದನ್ನ ತಿಳಿತಾ ಹೋಗ್ಬೋದು ಹೀಗೆ ಸಂವಿಧಾನ ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಈ ಸಂವಿಧಾನ ಅನ್ನೋದು ಏನಾಗ್ತಾ ಇದೆ ಒಂದು ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ರಾಜ್ಯ ಹೊಂದಿರತಕ್ಕಂಥ ಅಧಿಕಾರ ಸರ್ವಶ್ರೇಷ್ಠ ಅಧಿಕಾರ ಪರಮಾಧಿಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಸಂವಿಧಾನ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿದೆ ಅಂತ ಕೂಡ ನಾವು ತಿಳಿತಾ ಹೋಗ್ಬೋದು ಹೀಗೆ ಸಂವಿಧಾನವು ಮೂಲಭೂತ ಶಾಸನವಾಗಿದೆ ಇದು ಸರ್ವೋಚ್ಚವಾಗಿ ಕಾನೂನಿನ ಬೆಂಬಲ ಪಡೆದಿದೆ ಅಥವಾ ಸಂವಿಧಾನದ ಅಧಿಕಾರವನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ಅಂದರೆ ಇದೇನಾಗ್ತಾ ಇದೆ ನೋಡ್ರಿ ಸಂವಿಧಾನ ಅನ್ನೋದು ಇವಾಗ ನಮ್ಗೆ ಹೆಂಗೆ ನಾವು ಯಾವುದು ನಮಗೆ ಮೂಲಭೂತ ಹಕ್ಕುಗಳಿದ್ದಾವೆ ಆರು ಮೂಲಭೂತ ಹಕ್ಕುಗಳಿದ್ದಾವೆ ಹೌದಾ ಸಂವಿಧಾನಾತ್ಮಕ ಪರ್ಯಾಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಸಮಾನತೆ ಹಕ್ಕು ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ ಈ ಹಕ್ಕುಗಳು ಅದರಂಗೆ ಸಂವಿಧಾನ ಅನ್ನೋದು ಕೂಡ ಒಂದು ಶಾಸನ ಆ ಶಾಸನವನ್ನ ಯಾರು ಉಲ್ಲಂಘಿಸುವಂತಿಲ್ಲ ಉಲ್ಲಂಘಿಸಿದ್ರೆ ಶಿಕ್ಷೆ ಅಪರಾಧ ಆ ಅಪರಾಧಕ್ಕೆ ಶಿಕ್ಷೆ ಕೊಡ್ತಾರೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ಬೇಕು ಅದಕ್ಕೆ ಈ ಅಂದ್ರೆ ಯಾರು ಉಲ್ಲಂಘಿಸುವಂತಿಲ್ಲ ಅಂತ ಹೇಳೋದಕ್ಕೆ ಈ ಸಂವಿಧಾನಕ್ಕೆ ಕಾನೂನಿನ ಬೆಂಬಲ ಇದೆ ಈ ಕಾನೂನಿನ ಬೆಂಬಲ ಯಾವ ರೀತಿಯಾಗಿ ನಾನು ಅದೇ ಹೇಳ್ತಾ ಇದ್ದೀನಿ ಇವಾಗ ನಾವು ಮನೇಲಿ ಏನ್ ಮಾಡ್ತಾ ಹೋಗ್ತೀವಿ ಅದು ಅಂದ್ರೆ ಅಪ್ಪ ಶಿಕ್ಷೆ ಕೊಡ್ತಾರೆ ಅನ್ನೋದು ಒಂದು ನಾವು ತಪ್ಪು ಮಾಡಿದ್ರೆ ಅಪ್ಪ ಶಿಕ್ಷೆ ಕೊಡ್ತಾರೆ ಅನ್ನೋದು ಒಂದು ಮನೆಯ ಹಿರಿಯರಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಎಲ್ಲರ ಬೆಂಬಲ ಕೂಡ ಇದೆ ನಾವೇ ಆ ಗೌರವವನ್ನು ಸೂಚಿಸ್ತಾ ಹೋಗ್ತೀವಿ ನಮ್ಮ ತಂದೆಗೆ ಆಗಿರಲಿ ತಾತಗೆ ಆಗಿರಲಿ ಏನು ಮಾಡ್ತಾ ಹೋಗ್ತೀವಿ ಅಮ್ಮನೇ ಆಗಿರಲಿ ನಾವು ತಪ್ಪು ಮಾಡಿದ್ರೆ ಅಮ್ಮ ಬೈತಾರೆ ಅಪ್ಪ ಬೈತಾರೆ ಈ ರೀತಿಯಾಗಿ ಅಂದರೆ ಅದು ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಗೌರವ ಬೆಂಬಲ ಕೊಡ್ತಾ ಇರೋದಕ್ಕೆ ಏನಾಗ್ತಾ ಇದೆ ಇಲ್ಲಿ ಈ ವ್ಯವಸ್ಥೆ ಅನ್ನೋದು ಹುಟ್ಟುತ್ತಾ ಬರ್ತಾ ಇದೆ ಆ ಕಾನೂನು ಇದೆ ಈ ಸಂವಿಧಾನಕ್ಕೆ ಸಂವಿಧಾನವನ್ನು ಯಾರೂ ಉಲ್ಲಂಘಿಸುವಂತಿಲ್ಲ ಉಲ್ಲಂಘಿಸಲು ಸಾಧ್ಯವೂ ಇಲ್ಲ ಯಾಕಪ್ಪ ಅಂದರೆ ಇದಕ್ಕೆ ಕಾನೂನಿನ ಬೆಂಬಲವನ್ನು ನೀಡಲಾಗ್ತಾ ಇದೆ ಈ ವ್ಯವಸ್ಥೆ ಇರೋದ್ರಿಂದ ಸಂವಿಧಾನ ಅನ್ನೋದು ಒಂದು ಸುರಕ್ಷಿತವಾಗಿರ್ತಕ್ಕಂಥ ಸುಭಿಕ್ಷಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವು ಇದನ್ನು ಕಲಿತಾ ಹೋಗ್ಬೋದು ಹೌದಾ ಇಷ್ಟು ಅಲ್ಲದೆ ಇತಿಹಾಸದ ಒಂದು ನೋಟವನ್ನು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹಿಂಗೆ ನೋಡ್ತಾ ಬರ್ಬಪ್ಪ ಅಂತಂದರೆ ಸಂವಿಧಾನದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಯಲು ಏನಿದು ಈ ಯಾವುದು ಈ ಶಬ್ದ ಅಥವಾ ಇದು ರಾಜ್ಯ ತನಗಾಗಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಜೀವನ ವಿಧಾನವನ್ನೇ ಸಂವಿಧಾನ ಅಂತ ಕರಿತೀವಿ
ಈ ಮಾತು ಅನ್ನೋದು ಏನಾಗ್ತದೆ ತುಂಬಾ ಪ್ರಮುಖವಾಗಿರತಕ್ಕಂತ ಮಾತು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಮಾತನ್ನ ಹೇಳಿದತಕ್ಕಂತವರು ಯಾರು ರಾಜಶಾಸ್ತ್ರದ ಪಿತಾಮಹರಾಗಿರತಕ್ಕಂತ ಅರಿಸ್ಟಾಟಲ್ ಅವರು ಹೌದಾ ಅದು ಅದಕ್ಕೋಸ್ಕರ ಏನಾಗ್ತಾ ಇದೆ ಒಂದು ಮಹತ್ವವಾಗಿರತಕ್ಕಂತ ಒಂದು ಪ್ರಮುಖವಾಗಿರತಕ್ಕಂತ ವ್ಯಾಖ್ಯವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಸಂವಿಧಾನದ ಇತಿಹಾಸವನ್ನ ಒಂದು ಸಂಕ್ಷಿಪ್ತವಾಗಿ ಇಡುಕೋ ನೋಟ ನೋಡ್ಕೊಂಡು ಬರೋದಾಯ್ತಪ್ಪ ಅಂತಂದ್ರೆ ಅದಕ್ಕೋಸ್ಕರ ಇದು ಈ ವ್ಯಾಖ್ಯೆ ಪ್ರಮುಖವಾಗಿರತಕ್ಕಂತದ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸಂವಿಧಾನ ಎಂಬ ಪದವನ್ನ ಆಧುನಿಕ ಯುಗದಲ್ಲಿ ಎರಡನೇ ಹೆನ್ರಿ ಅನ್ನೋರು ಪ್ರಯೋಗಿಸುತ್ತಾರೆ ಎರಡನೇ ಹೆನ್ರಿ ಅನ್ನೋನು ಈ ಪದವನ್ನ ಬಳಸುತ್ತಾರೆ ಯಾದು ಸಂವಿಧಾನ ಅನ್ನೋ ಒಂದು ಪದವನ್ನ ಆಧುನಿಕ ಯುಗದಲ್ಲಿ ಆಧುನಿಕವಾಗಿರತಕ್ಕಂತ ಯುಗದಲ್ಲಿ ಮೊದಲನೇ ಬಾರಿಗೆ ಸಂವಿಧಾನ ಅನ್ನೋ ಒಂದು ಪದವನ್ನ ಬಳಸಿದವರು ಯಾರಪ್ಪ ಅಂದ್ರೆ ಎರಡನೇ ಹೆನ್ರಿ ಅಂತ ನಾವು 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ರೆ ಬರಿಬೇಕು ಓಕೆನಾ ಹೀಗೆ ಇದು ಅಲ್ಲದೆ ಅವನು ಹೊರಡಿಸಿರತಕ್ಕಂತ ಕಾನೂನುಗಳ ಸಂಹಿತೆಗೆ ಸಂವಿಧಾನದ ಕಾರಿಡ್ ಅಂತ ಒಂದು ಹೆಸರನ್ನ ಕೂಡ ಕೊಡ್ತಾನೆ ನೋಡಿ ಅವನು ಹೊರಡಿಸಿರತಕ್ಕಂತ ಒಂದು ಕಾನೂನುಗಳ ಸಂಹಿತೆಗೆ ಸಂವಿಧಾನದ ಕಾರಿಡ್ ಅನ್ನೋ ಒಂದು ಪದವನ್ನ ಬಳಸ್ತಾನೆ ಈ ಸಂವಿಧಾನದ ಕಾರಿಡ್ ಅಂತಂದ್ರೆ ಅಂದ್ರೆ ಆ ಸಂವಿಧಾನ ಅಥವಾ ಪದದಲ್ಲಿ ಏನ ಕಾರಿಡ್ ಅನ್ನೋ ಒಂದು ಪದದಲ್ಲಿ ಎಲ್ಲಾ ರೀತಿಯಾಗಿರತಕ್ಕಂತ ವ್ಯವಸ್ಥೆಯನ್ನ ಹೊಂದಿರತಕ್ಕಂತದ್ದು ಜನರ ಹಿತರಕ್ಷೆ ಹಿತರಕ್ಷಣೆ ಇರಬಹುದು ಶೋಷಣೆ ಆಗದೇ ಇರತಕ್ಕಂತ ವ್ಯವಸ್ಥೆಯನ್ನ ಸೂಚಿಸತಕ್ಕಂತದ್ದಿರಬಹುದು ದರ್ಜವನ್ನ ಆಗ್ತಿರತಕ್ಕಂತ ಸೂಚನೆಯನ್ನ ಹೊರಡಿಸತಕ್ಕಂತದ್ದು ಮತ್ತು ಜನಸಾಮಾನ್ಯರ ತಪ್ಪನ್ನ ಮಾಡದೇ ಇರತಕ್ಕಂತೆ ನಿಯಂತ್ರಣದಲ್ಲಿ ತರತಕ್ಕಂತ ವ್ಯವಸ್ಥೆ ಆಗಿರಬಹುದು ಹೌದಾ ಈ ರೀತಿಯಾಗಿ ಆಮೇಲೆ ಯಾರ್ಯಾರು ಯಾವ್ಯಾವ ರೀತಿಯಾಗಿರತಕ್ಕಂತ ತಮ್ಮ ಪಾತ್ರವನ್ನು ನಿಭಾಯಿಸಬೇಕು ಯಾವ ಸ್ಥಾನದಲ್ಲಿ ಇರತಕ್ಕಂತ ವ್ಯಕ್ತಿ ತನ್ನ ಪಾತ್ರವನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿರತಕ್ಕಂತದ್ದು ಯಾವ ಯಾವ ಇದಕ್ಕೆ ಯಾವ ಯಾವ ರೀತಿಯಾಗಿರತಕ್ಕಂತ ಕಾನೂನುಗಳಿದ್ದಾವೆ ಅದಕ್ಕೆ ಇವರು ರಚಿಸಿರತಕ್ಕಂತ ಅಥವಾ ಅವರು ಹೊರಡಿಸಿರತಕ್ಕಂತ ಕಾನೂನುಗಳ ಸಂಹಿತೆಗೆ ಸಂವಿಧಾನದ ಕಾರಿಡ್ ಅನ್ನೋ ಒಂದು ಪದವನ್ನ ಬಳಸ್ತಾ ಹೋಗ್ತಾರೆ ಯಾರು ಎರಡನೇ ಹೆನ್ರಿ ಅನ್ನೋನು ಈ ರೀತಿಯಾಗಿರತಕ್ಕಂತ ವ್ಯವಸ್ಥೆಯಲ್ಲಿ ಕಾಣ್ತಾ ನಾವು ಹೋಗ್ಬೋದು ಹೀಗೆ 18ನೇ ಶತಮಾನದಲ್ಲಿ ಅಮೆರಿಕ ತನ್ನ ಸರ್ಕಾರವನ್ನ ರೂಪಿಸುವ ಉದ್ದೇಶದಿಂದ ನಿಯಮಾವಳಿಗಳನ್ನ ರಚಿಸಲಾಯಿತು ಅಮೆರಿಕ ಏನಾಯ್ತು ನೋಡಿ 18ನೇ ಶತಮಾನದಲ್ಲಿ ಅಮೆರಿಕ ತನ್ನ ಸರ್ಕಾರವನ್ನ ರೂಪಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದುತ್ತೆ 1776ರಲ್ಲಿ ಅದಕ್ಕೆ ಅಮೆರಿಕಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಹೌದಾ ಆ ಸ್ವಾತಂತ್ರ್ಯ ಸಿಕ್ಕಾದ ನಂತರ 18ನೇ ಶತಮಾನದಲ್ಲಿ ಏನ್ ಮಾಡುತ್ತೆ ಒಂದು ಸರ್ಕಾರವನ್ನ ರೂಪಿಸಬೇಕು ಆ ಸರ್ಕಾರದ ರೂಪಿಸುವ ಉದ್ದೇಶದಿಂದ ಏನ್ ಮಾಡ್ತು ತನ್ನದೇ ಆಗಿರತಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹಾಕೊಂಡು ಬರುತ್ತೆ ನಿಯಮಾವಳಿಗಳನ್ನ ಹಾಕಿಕೊಳ್ಳುತ್ತೆ ಹೌದಾ ಹಾಕಿಕೊಂಡಿರತಕ್ಕಂತ ನಿಯಮಾವಳಿಗಳನ್ನ ರಚನೆ ಮಾಡ್ತಾ ಹೋಗುತ್ತೆ ಇದನ್ನು ಅಮೆರಿಕದ ಸಂವಿಧಾನವಾಗಿ 1789ರಲ್ಲಿ ಇದನ್ನ ಅಳವಡಿಸಿಕೊಳ್ಳುತ್ತೆ ತನಗೆ ತಾನೇ ಇದು ಅಮೆರಿಕ ದೇಶದ ಸಂವಿಧಾನ ಅಂತ ತನಗೆ ತಾನೇ ಸಮರ್ಪಣೆ ಮಾಡಿಕೊಳ್ಳುತ್ತೆ ನೋಡಿ ಅಮೆರಿಕ ಒಂದು ಸರ್ಕಾರವನ್ನ 18ನೇ ಶತಮಾನದಲ್ಲಿ ಒಂದು ಸರ್ಕಾರವನ್ನ ರೂಪಿಸಬೇಕು ಅಂತ ಅದು ತೀರ್ಮಾನವನ್ನ ಮಾಡುತ್ತೆ ತೀರ್ಮಾನ ಮಾಡಿದ ನಂತರ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ನಿಯಮಾವಳಿಗಳನ್ನ ರಚನೆ ಮಾಡಿಕೊಳ್ಳುತ್ತೆ ಆ ನಿಯಮಾವಳಿಗಳನ್ನೇ ಅದು ಅಮೆರಿಕ ಸಂವಿಧಾನ ಅಂತ 1789ರಲ್ಲಿ ಅದಕ್ಕೆ ತನ್ನ ದೇಶಕ್ಕೆ ತಾನೇ ಸಂವಿಧಾನವನ್ನ ಅಳವಡಿಸಿಕೊಳ್ಳುತ್ತೆ ಹೌದಾ ಈ ರೀತಿಯಾಗಿ ಇವು ಸಂವಿಧಾನದ ಅಂದ್ರೆ ಅಮೆರಿಕದ ಸಂವಿಧಾನ ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನವಾಗಿದೆ ಅಂತ ಕೂಡ ತಿಳ್ಕೊಬಹುದು ನಾವು ನೋಡ್ರಿ ಇಡೀ ವಿಶ್ವದಲ್ಲಿನೇ ಇಡೀ ಪ್ರಪಂಚದಲ್ಲಿನೇ ಮೊದಲ ಬಾರಿಗೆ ಸ್ವತಂತ್ರವಾಗಿರ್ತಕ್ಕಂಥ ದೇಶ ಮತ್ತು ಮೊದಲ ಬಾರಿಗೆ ಸಂವಿಧಾನವನ್ನ ಹೊಂದಿರತಕ್ಕಂಥ ದೇಶ ಯಾವ್ದಪ್ಪ ಅಂತಂದ್ರೆ ಅಮೆರಿಕ ದೇಶ ಹೌದಾ ಈ ಅಮೆರಿಕ ದೇಶ ಅನ್ನೋದು ಏನ್ ಮಾಡ್ತಪ್ಪ ಅಂದ್ರೆ ವಿಶ್ವದಲ್ಲಿನೇ ಮೊದಲ ಬಾರಿಗೆ ಸಂವಿಧಾನವನ್ನು ಹೊಂದಿರತಕ್ಕಂತ ಪ್ರಥಮ ದೇಶವಾಗಿದೆ ಮೊದಲ ದೇಶವಾಗಿದೆ ಅಂತ ನಾವು ಇದನ್ನ ತಿಳಿತಾ ಹೋಗ್ಬೋದು ಹೀಗೆ ಇದು ಅಲ್ಲದೆ ಇತರ ದೇಶಗಳಿಗೆ ಈ ಸಂವಿಧಾನ ಮಾದರಿಯಾಗಿ ಕೂಡ ನಿಲ್ಲುತ್ತೆ
ಹೌದು ನಿಜ ಯಾಕೆ ಮಾದರಿಯಾಗಿ ನಿಲ್ಲುತ್ತೆ ಯಾಕಪ್ಪ ಅಂತಂದ್ರೆ ನಾವು ಒಂದೊಂದು ದೇಶದಿಂದ ಒಂದೊಂದು ವಿಷಯಗಳನ್ನ ಆರಿಸಿಕೊಂಡು ಆಯ್ಕೆ ಮಾಡಿಕೊಂಡಿದ್ದೀವಿ ಹೌದಾ ಅದೇ ರೀತಿಯಾಗಿ ಅಮೆರಿಕ ಸಂವಿಧಾನದಿಂದ ನಾವು ಏನು ಮಾಡಿದ್ವಿ ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ಈ ಸಂವಿಧಾನ ಅನ್ನೋದು ಏನಾಗ್ತಾ ಇದೆ ಇಡಿ ವಿಶ್ವದಲ್ಲೇ ಈ ಬೇರೆ ಬೇರೆ ದೇಶಗಳಿಗೆ ಏನಾಗ್ತಾ ಇದೆ ಒಂದು ಮಾದರಿ ಸಂವಿಧಾನವಾಗಿ ನಿಲ್ತಾ ಇದೆ ಅನ್ನೋದನ್ನ ಇಲ್ಲಿ ಸವಿವರವಾಗಿ ವಿಸ್ತರಿಸ್ತಾ ಹೋಗ್ತಾರೆ ಈ ನೆಕ್ಸ್ಟ್ ಇವಾಗ ಏನಾಗ್ತಾ ಇದೆಪ್ಪ ಇವಾಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ತನಕ ನಾವು ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿತಾ ಬಂದ್ವಿ ಸಂವಿಧಾನದ ಪ್ರಾಮುಖ್ಯತೆ ಯಾಕೆ ನಮಗೆ ಸಂವಿಧಾನ ತುಂಬಾ ಇಂಪಾರ್ಟೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ತಿಳಿತಾ ಬಂದ್ವಿ ಯಾಕಂದ್ರೆ ಸಂವಿಧಾನ ಇಲ್ಲದೇ ಇರತಕ್ಕಂತ ಒಂದು ರಾಜ್ಯವನ್ನ ರಾಜ್ಯವೆಲ್ಲಾದ್ರೂ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತದೇನಾದ್ರೂ ಜಾರಿಯಲ್ಲಿತ್ತು ಅಂತಂದ್ರೆ ಅಲ್ಲಿ ಅರಾಜಕತೆ ಅನ್ನೋದು ತಾಂಡವವಾಡುತ್ತೆ ಅನ್ನೋದಿಲ್ಲಿ ತಿಳಿತಾ ಬಂತು ಇವಾಗ ಸಂವಿಧಾನ ಪದದ ಅರ್ಥ ಈ ಸಂವಿಧಾನ ಎಂಬ ಪದದ ಅರ್ಥ ಏನಪ್ಪ ಅಂತಂದ್ರೆ ಸಂವಿಧಾನ ಎಂಬ ಶಬ್ದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದದ ಕನ್ನಡ ರೂಪವಾಗಿದೆ ನೋಡಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಸವಿವರವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನಾವು ಸಂವಿಧಾನದಲ್ಲಿ ಸಂವಿಧಾನವನ್ನ ಆಂಗ್ಲ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ ಅದ ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದದ ಅರ್ಥ ಏನಪ್ಪ ಅಂದ್ರೆ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪದ ಜಾರಿಗೆ ಬಂದಿದೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡ್ರಿ ಸಂವಿಧಾನವನ್ನ ಆಂಗ್ಲ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಕಾನ್ಸ್ಟಿಟ್ಯೂಟ್ ಅನ್ನೋ ಒಂದು ಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಪದದ ಮೂಲ ಪದವಾಗಿದೆ ಅಂತ ನಾವು ಬರಿತಾ ಹೋಗ್ಬೇಕು ಸಂವಿಧಾನದ ಅರ್ಥ ಅಥವಾ ಸಂವಿಧಾನ ಪದದ ಅರ್ಥ ಹೌದಾ ಇದಿಷ್ಟು ಬರಿಬೇಕಾಗುತ್ತೆ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತೆಯೇ ಅಂದ್ರೆ ಆ ಪದದ ಅರ್ಥ ಏನಪ್ಪ ಅಂತಂದ್ರೆ ಯೋಜಿಸು ನಿಯೋಜಿಸು ಸಂಯೋಜಿಸು ರಚಿಸು ಮತ್ತು ಸ್ಥಾಪಿಸು ಎಂಬ ಅರ್ಥವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಸಂವಿಧಾನ ಪದದ ಅರ್ಥ ಅಥವಾ ಕಾನ್ಸ್ಟಿಟ್ಯೂಷನ್ ಪದದ ಅರ್ಥ ನಿಯೋಜಿಸು ಸಂಯೋಜಿಸು ಯೋಜಿಸು ಸ್ಥಾಪಿಸು ರಚಿಸು ಅನ್ನೋ ಪದ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥ ಪದವಾಗಿದೆ ಸಂವಿಧಾನ ಎಂಬ ಪದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದದ ಕನ್ನಡ ರೂಪವಾಗಿದೆ ಕಾನ್ಸ್ಟಿಟ್ಯೂಷನ್ ಪದವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಪದದ ಮೂಲ ಪದವಾಗಿದೆ ಅಂತ ತಿಳ್ಕೊಬೋದು ಹೌದಾ ಈ ಕಾನ್ಸ್ಟಿಟ್ಯೂಟ್ ಅಂತಂದ್ರೆ ಯೋಜಿಸು ನಿಯೋಜಿಸು ಸಂಯೋಜಿಸು ಸ್ಥಾಪಿಸು ರಚಿಸು ಪದದ ಅರ್ಥವನ್ನ ನೀಡುತ್ತೆ ಹೌದಾ ಇದಿಷ್ಟು ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳಿತಾ ಹೋದ್ವಿ ನಾನು ಮುಂದಿನ ತರಗತಿಯಲ್ಲಿ ಸಂವಿಧಾನದ ಯಾವುದು ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗ್ತೀನಿ ಓಕೆನಾ ಇಲ್ಲಿಗೆ ನಾನು ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ ಧನ್ಯವಾದಗಳು